ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ಎಮ್ಮ ಇವತ್ತು ಮಲ್ಲಪ್ಪ ಜ್ಯೋತಿಯವರು. ಈಗಾಗಲೇ ಬಜೆಟ್ ಸೆಷನ್ ಸ್ಟಾರ್ಟ್ ಆಗಿದೆ, ಡಿಸ್ಕಷನ್ ನಡೀತಾ ಇದೆ. ವಿಶೇಷವಾಗಿ ಸಂಸತ್ತಿನ ಒಳಗಡೆ ಮಾತಾಡುವಂಥ, ಚರ್ಚಿಸುವಂಥ ವಿಷಯಗಳು ಹೆಚ್ಚಾಗ್ತಾ ಇದ್ದಾವೆ. ಅದೇ ಕಾರಣಕ್ಕೆ ವಿರೋಧ ಪಕ್ಷಗಳು, ಅದರಲ್ಲೂ ಇಂಡಿಯಾ ಸಂಘಟನೆ ಪೂರ್ಣ ಪ್ರಮಾಣದಲ್ಲೇ ಈ ಬಜೆಟ್ ವಿರೋಧ ಮಾಡ್ತಾ ಇದೆ. ಯಾಕಂದ್ರೆ ಇದು ಕೇವಲ ಎರಡು ರಾಜ್ಯಗಳಿಗಾಗ್ಯದ ಮತ್ತು ಕಾರ್ಪೊರೇಟ್ ಪರವಾಗ್ಯದ ಅಂತ ಅವರು ವಾದ. ಯಾಕಂದರೆ ಇದರಿಂದ ಏನೂ ಆಗಲಾರದಂಥದ್ದು, ಇದು ಏನನ್ನೂ ರೀಚ್ ಆಗಲಾರದು, ಬಡವರಿಗಾಗಲಿ ಇನ್ನುಳಿದ್ರಾಗಲಿ ಇದರಿಂದ ಏನಿಲ್ಲ, ಕೇವಲ ತಮ್ಮ ಪಕ್ಷವನ್ನು ಅಧಿಕಾರದಲ್ಲಿ ಉಳಿಸೋದಕ್ಕಾಗಿ ಸಹಾಯ ಮಾಡಿದಂತಹ ಒಂದು ನಾಯ್ಡುರವ್ರ ಪಕ್ಷ, ಇನ್ನೊಂದು ನಮ್ಮ ನಿತೀಶ್ ಕುಮಾರ್ ಅವ್ರ ಪಕ್ಷಕ್ಕೆ ಹೆಲ್ಪ್ ಮಾಡಿಸೋವಾಗೆ ಒಬ್ಬರಿಗೆ 60,000 ಇನ್ನೊಬ್ರಿಗೆ 15,000 ಕೋಟಿಗಳಲ್ಲಿ ದುಡ್ಡು ಕೊಡ್ತಾ ಇದ್ದಾರೆ. ನಾವು ಕೊಟ್ಟಂಥ ಟ್ಯಾಕ್ಸನ್ನು ಕೇವಲ ಎರಡು ರಾಜ್ಯಗಳಿಗೆ ತಾವು ಗೆದ್ದು ಬಂದಂಥ ಅಥವಾ ತಮಗೆ ಆಧಾರ ಆಗಿರುವಂಥ ಪಕ್ಷಗಳಿಗೆ ಹೆಲ್ಪ್ ಮಾಡೋಕೆ ಮಾಡ್ತಾ ಇದ್ದಾರೆ ಅಂತೇಳಿ ವಿರೋಧ ಮಾಡ್ತಾ ಇದ್ದಾರೆ, ಬೀದಿಗಿಳಿತಾ ಇದ್ದಾರೆ ನಮ್ಮ ವಿರೋಧ ಪಕ್ಷಗಳು. ಅದು ಇಂಡಿಯಾ ಘಟಬಂಧನ್ ಇದೊಂದು ಕಡೆ ನಡೀತಾ ಇದೆ. ಇನ್ನೊಂದು ಕಡೆ ಇದೇ ಸಂದರ್ಭದಲ್ಲಿ ಈ ಇಶ್ಯೂವನ್ನು ದೌಡ ಮಾಡೋದ್ರವಾಗಿ ವಿಶೇಷವಾಗಿ ಇಂಡಿಯಾ ಘಟಬಂಧನ್ ಈ ಸಂಘಟನೆ ಇದೆ, ಈ ಸಂಘಟನೆಯ ನೇತೃತ್ವ ವಹಿಸಿದಂಥ ಕಾಂಗ್ರೆಸ್ ಅಥವಾ ಅದರ ನಾಯಕರು ಅಂದರೆ ರಾಹುಲ್ ಗಾಂಧಿಯವರು ನಿಧನಕ್ಕೆ ಈ ವಿಷಯವನ್ನು ದೂಡ್ ಮಾಡ್ತಾ ಇನ್ನೊಂದು ಮೊದಲಕ್ಕೆ ಒಯ್ಯುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಮೊದಲು ಅಂದರೆ ಏನಪ್ಪ, ವಿಶೇಷವಾಗಿ ಇದನ್ನು ಈ ಒಂದು ಬಜೆಟ್ ಜನಪರ ಅಲ್ಲ ಒಂದೇದು, ಎರಡನೇದು ಇದು ಉದ್ಯೋಗ ಸೃಷ್ಟಿ ಮಾಡುವಂಥದ್ದು ಅಲ್ಲ, ಮೂರನೇದು ಇನ್ನೊಂದು ಏನಪ್ಪ ಅಂತಂದರೆ ಇದು ರೈತರಿಗೆ ಏನು ಕೊಟ್ಟಿಲ್ಲ, ರೈತರು ಮತ್ತು ದುಡಿಯುವ ವರ್ಗದವರಿಗೆ ಅನ್ನುವಂಗೆ. ಅದಕ್ಕಾಗಿ ಒಂದು ಕಡೆ ಇಂಡಿಯಾ ಘಟಬಂಧನ್ ಎಲ್ಲ ಪಕ್ಷಗಳು ಎಸ್ ಪಿ ಆಯಿತು, ಅದೇ ಕಾಲಕ್ಕೆ ಈ ನಮ್ಮ ತೇಜಸ್ವಿ ಅವರ RJD ಆಯಿತು, ಅದು ವಿರೋಧ ಇನ್ನುಳಿದೆಲ್ಲ ಟೋಟಲ್ ಆಗಿ ಇಂಡಿಯಾ ಘಟಬಂಧನ್ ಜನ ವಿರೋಧ ಮಾಡ್ತಾ ಇದ್ದಾರೆ. ಇದನ್ನು ಅದು ಬೀದಿಗಿಳಿದ, ಇದು ಕೇವಲ ಕೆಲವು ಜನರಿಗೆ ತಮ್ಮ ಹಿತಾಸಕ್ತಿ ಕಾಪಾಡೋದಕ್ಕಾಗಿ ತಮ್ಮ ಕುರ್ಚಿ ಉರಿಸೋರೆ ಮಾಡ್ತಾ ಇದ್ದಾರೆ ಅನ್ನೋಂಥ ಮೂಮೆಂಟನ್ನು ಮಾಡಿಸ್ತಾ ಇದ್ದಾರೆ. ಜೊತೆಗೆ ಸದನದೊಳಗೂ ಚರ್ಚೆಗೆ ಇನ್ನೊಂದು ಭಾಳ ಮಹತ್ವದ ಏನಪ್ಪ ಅಂದರೆ ಈ ರಾಹುಲ್ ಗಾಂಧಿಯವರು ನಮ್ಮ ಕಾಂಗ್ರೆಸ್ನ ಹೊಸ ಹೊಸ ಸಂಸದರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಆರ್ಗ್ಯುಮೆಂಟ್ ಮಾಡೋದಕ್ಕೆ, ತಮ್ಮ ಜ್ಞಾನವನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ. ಯಾಕಂದ್ರೆ ಮೊದಲು ಏನಿತ್ತಪ್ಪ ಅಂದರೆ ಕೆಲವೊಂದು ಲೀಡರ್ಗಳಷ್ಟೇ ಅವರೇ ವಾದ ಮಾಡುವಂಥದ್ದು ನಾವು ಭಾಳ ಕಾಣ್ತಾ ಇದ್ವಿ. ಅಂಥ ಪ್ರಸಂಗದಲ್ಲೇ ಇವತ್ತು ಹರಿಯಾಣದಿಂದ ಬಂದಂಥ ಒಬ್ಬ ಸಂಸದರಿಗೆ ಅನುಕೂಲ ಮಾಡಿಕೊಂಡಿದ್ದಾರೆ, ಮಾತಾಡ್ರಿ ಅಂತ. ಇದೇ ಸಂದರ್ಭದಲ್ಲಿ ಭಾಳ ಮಹತ್ವದ ಕೆಲಸವನ್ನು ರಾಹುಲ್ ಗಾಂಧಿಯವರು ಮಾಡ್ತಾ ಇದ್ದಾರೆ. ಏನಪ್ಪ ಅಂತಂದ್ರೆ MSP ಸಲುವಾಗಿ ಒಂದಿಷ್ಟು ಹಲವು ದಿನಗಳಿಂದ ಹಲವು ವರ್ಷಗಳಿಂದ ಒಂದು ಡಿಮಾಂಡ್ ಇದೆ, ಅದು MSP ಪೌಡ್ರ ಮೇಲೆ ಕಾನೂನು ಮಾಡ್ರಿ ಅಂತ. ಆ ದಿಶೆಯಲ್ಲೇ ಕೆಲವೊಂದಿಷ್ಟು ರೈತರನ್ನ, ಒಂದು 6 ರಾಜ್ಯಗಳ ರೈತರನ್ನ ಇನ್ವೈಟ್ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು. ಇನ್ವೈಟ್ ಮಾಡಿ ನಿಮ್ಮ ಸಲಹೆ ಸೂಚನೆ ಕೊಡ್ರಿ ನಮಗೆ ಅನ್ನುವಂಥ ಒಂದು ಮಾತನ್ನು ಅವರು ತಿಳಿಸಿದ್ದಾರೆ. ಆ ನೆಲೆಯಲ್ಲಿ ಅವರು ಪಾರ್ಲಿಮೆಂಟಿಗೆ ಬಂದಿದ್ದಾರೆ. ಇದು ಹೊಸ ಬೆಳವಣಿಗೆ. ಇದು ಒಂದಿದ್ದು ಬಜೆಟನ್ನು ಕೇವಲ ಸಂಸತ್ತಿನೊಳಗೆ ಚರ್ಚೆ ಮಾಡಲಾರದು, ಅದು ಹೊರಗೆ ತಂದು ಡಿಸ್ಕಷನ್ ನಿಲ್ಲಿಸುವಂಥದ್ದು, ಜನರಿಗೆ ತಿಳಿಸುವಂಥದ್ದು, ಜನರಿಗೆ ಮುಟ್ಟಿಸುವಂಥದ್ದು. ಈ ಬಜೆಟ್ ಜನಪರ ಇಲ್ಲ, ಕೇವಲ ಕಾರ್ಪೊರೇಟ್ಗಳಿಗೆ ಮತ್ತು ತಮಗೆ ಆಧಾರ ಆಗಿರುವಂಥ ಎರಡು ಪಕ್ಷಗಳ ಎರಡು ರಾಜ್ಯಗಳಿಗೆ ಮಾತ್ರ ಹೆಲ್ಪ್ ಆಗುವಂಥದ್ದು, ಉಳಿದವ್ರಿಗೆ ಇಲ್ಲಿ ಏನೂ ಇಲ್ಲ ಅನ್ನೋದನ್ನು ಬಿಂಬಿಸೋದು. ಇದು ಒಂದು. ಎರಡನೇದು ಏನಪ್ಪ ಅಂತಂದರೆ ಅದೇ ಕಾಲಕ್ಕೆ ಈ ರೈತರ ಜೊತೆಗೆ ಮಾತುಕತೆ. ಯಾಕಂದರೆ ಈ ದೇಶದ ದೌಡದ ದೊಡ್ಡ ಸಂಘಟನೆ ದೌಡದ ಯಾರಪ್ಪ ರೈತರು. ಒಂದಿದ್ದು ಬಡವ ಬಡತನ, ಅದಕ್ಕಾಗಿ ಈ ಅಟ್ಯಾಕಿಂಗ್ ಶುರು ಮಾಡಿದ್ದಾರೆ ಬಜೆಟ್ ಮೇಲೆ. ಎರಡನೇದಾಗಿ ಯಾರಪ್ಪ ಅಂದ್ರೆ ರೈತ, ಮೂರನೇದು ಮಹಿಳೆ, ನಾಲ್ಕನೇದು ಯುವಕ, ಇವರು 4 ಜಾತಿ ಇದ್ದಾವೆ ಅಂತೇಳಿ ನಮ್ಮ ಮೋದಿ ಅವರು ಹೇಳ್ತಾ ಬಂದಿದ್ದಾರೆ. ಹೀಗಾಗಿ ಇಷ್ಟಂದರೂ ಸಹಿತ ರೈತರಿಗೆ ಅವ್ರು ನೆನಪಿಡ್ಕೋಬೇಕು. ನಾವಿಲ್ಲೇ ರೈತರ ಸ್ಟ್ರೈಕ್ ಮಾಡಿದ್ರು ಸಹಿತ ದೆಹಲಿಯ ಸುತ್ತಮುತ್ತ ಎಲ್ಲ ತಂತಿ ಗಿಂತಿ ಹಾಕಿ ಮುಳ್ಳಿನ ಏನಪ್ಪ ಪ್ಲೇಟ್ಗಳನ್ನು ಹಾಕಿ ಒಳಗೆ ಬರೋದಂಗೆ ಮಾಡಿದ್ರು ನಮ್ಗೆ ನೆನಪದ. ಆ ಸಂದರ್ಭದಲ್ಲಿ ರೈತರು ದೆಹಲಿಗೆ ಬರೋದಪ್ಪ ಒಂದು ದೊಡ್ಡ ಕನಸಾದಂಗಾಗಿ, ಮತ್ತು ಇತ್ತೀಚೆಗೆ ಆಗಿತ್ತು ನಿಮಗೆ ಗೊತ್ತದೆ, ಈಗಾಗಲೇ ಈ ಫೆಬ್ರವರಿ ಮಾರ್ಚ್ನಲ್ಲ ಅದು ದೊಡ್ಡ ಸ್ಟ್ರೈಕ್ ಆಯಿತು ಅನ್ನುವಂಥದ್ದು ನೋಡಿದಿರ ಆ ಸಂದರ್ಭದಲ್ಲಿ ಒಬ್ಬರು ತಿರ್ಕೊಂಡ್ರು ರೈತರು ಅನ್ನೋದು ನಿಮಗೆ ಗೊತ್ತದೆ. ಅಂದರೆ ರೈತರಿಗೆ ಒಳಗೆ ದೆಹಲಿಯ ಅದು ಅದರಲ್ಲೂ ಸಂಸತ್ತಿನೊಳಗೆ ಹೋಗೋದಪ್ಪ ಅಂದ್ರೆ ಅಸಾಧ್ಯದ ಮಾತಾಗಿತ್ತು ಇಲ್ಲಿವರೆಗೆ. ಅದರಲ್ಲೂ ಈ 10 ವರ್ಷಗಳು ನಮ್ಮ ಮೋದಿಯವ್ರ ಕಾಲದಲ್ಲಿ ಈ 11 ವರ್ಷದಲ್ಲೂ ಸಹಿತ. ಆದರೆ ಇಲ್ಲೊಂದು ಏನಾಗಿದೆಪ್ಪ ಡೆವಲಪ್ಮೆಂಟ್ ನಿಮಗೆ ಗೊತ್ತಿಲ್ಲ. ಏನಪ್ಪ ಅಂದರೆ ಇವತ್ತು ಮೋದಿ ಹಿಂದಿನ 10 ವರ್ಷಗಳ ಮೋದಿಯಾಗಿ ಉಳಿದಿಲ್ಲ ಅನ್ನೋದು ಅಷ್ಟು ಸತ್ಯದ. ಹೀಗಾಗಿ ಅದರಿಂದಾಗಿ ಇವತ್ತು ಮೋದಿಯವರ ಒಂದು ಏನು ವ್ಯಕ್ತಿತ್ವ ಅದ ಅದು ಕುಬ್ಜ ಸಾಣ ಸಾಣದಾಗ್ತಾನೆ ಅನ್ನೋದು. ಹೀಗಾಗಿ ಈ ಒಂದು ಇನ್ವಿಟೇಷನ್ ಕೊಟ್ಟಿದ್ದರು ರೈತರಿಗೆ, ಅದನ್ನು ಮೊದಲಿಗೆ ಈ ಒಂದು ಸಂಸತ್ತಿನ ಒಳಗೆ ಹೋಗೋದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಸೆಕ್ಯೂರಿಟಿ ಗಾರ್ಡ್ಸ್ಗಳು ಇಲ್ಲ, ಇದು ಪರ್ಮಿಷನ್ ಇಲ್ಲ ಅಂತ ಹೇಳ್ತಾಯಿದ್ರು.
ಯಾವಾಗ ಅವರಿಲ್ಲ ರಾಹುಲ್ ಗಾಂಧಿ ಅವ್ರು ನಮ್ಗೆ ಕರೆದಾರಪ್ಪ, ನಾವು ಮಾತಾಡೋಕೆ ಹೋಗ್ತಾ ಇದ್ವಿ, ನಮ್ಗೆ ಪರ್ಮಿಷನ್ ಕೊಟ್ಟಬೇಕಾದ್ರೆ ಮಾತಾಡ್ರಿ ಅವ್ರ ಜೊತೆಗೆ ಅಂದಾಗ ರಾಹುಲ್ ರಾಜು ಸಹಿತ ನಾ ಇನ್ವಿಟೇಷನ್ ಕೊಟ್ಟು ಕಳಿಸ್ರಿ, ಅದಕ್ಕೂ ಒಪ್ಪದೇ ಇದ್ದಾಗ ಅವ್ರು ನಾವು ಹೊರಗೆ ಹೋಗ್ತಾರೆ ಮಾತಾಡಲಿಕ್ಕೆ ಅನ್ನೋಂಥ ಮಾತು ಬಂದ ತಕ್ಷಣ ಇದು ಬೀದಿ ರಂಪ್ ಆಗ್ತದಪ್ಪ, ಇನ್ನೂ ಹೊಸ ಇಶ್ಯೂ ಆಗ್ತದೆ ಅಂತೇಳಿ ಅವರ ಕೋಣೆಗೆ ಬಿಟ್ಟು ಕೊಟ್ಟರು ಅಂತ ಇದು ಹೊಸ ಡೆವಲಪ್ಮೆಂಟ್. ಯಾವ ರೈತರನ್ನು ಮೋದಿಯವರು ಕರೆಸಿ ಮಾತಾಡಲಿಲ್ಲವೋ, ಅವ್ರ ಜೊತೆಗೆ ಸಂಪರ್ಕ ಸಾಧಿಸಲಿಲ್ಲವೋ, ಅವ್ರ ಬೇಡಿಕೆ ಬಗ್ಗೆ ನಿರ್ಲಕ್ಷ್ಯ ಮಾಡಿದ್ರು, ಇವತ್ತು ಸಹಿತ ಎಮ್ ಎಸ್ ಪಿ ಬಗ್ಗೆ ಕಳೆದ ಅವರು 10 ವರ್ಷ ಅದಕ್ಕೆ ಪೂರ್ವ ಮುಖ್ಯಮಂತ್ರಿ ಇದ್ದಾಗ ಸಹಿತ ಎಮ್ ಎಸ್ ಪಿ ಮಾಡ್ತೀನಿ ಜೊತೆಗೆ ಸ್ವಾಮಿನಾಥನ ಆಯೋಗದ ಅನುಷ್ಠಾನಗೊಳಿಸ್ ಅಂತ ಹೇಳ್ತಾ ಇದ್ದರು. ಆದರೆ ಈ ಕಳೆದ 10 ವರ್ಷದಲ್ಲಿ ಏನೂ ಆಗಲಿಲ್ಲ, 11 ವರ್ಷದಲ್ಲಿಯೂ ಈ ಕಳೆದ ಬಜೆಟ್ನಲ್ಲಿಯೂ ಅದನ್ನೇನು ಇಟ್ಟಿಲ್ಲ. ಸುಮ್ಮನೆ ಸಬ್ಸಿಡಿ ಕೊಟ್ಟಾಗ ಮಾಡಿ ಸಮಾಧಾನ ಮಾಡುವಂಥ ಕೆಲಸ ಮಾಡಿದ್ದಾರೆ, ಅದರಿಂದ ಏನೂ ರೈತರು ಉದ್ಧಾರ ಆಗ್ತಾರೆ ಅನ್ನೋ ಮಾತಿಲ್ಲ. ಈ ಸಂದರ್ಭದಲ್ಲೇ ನಮ್ಮ ರಾಹುಲ್ ಗಾಂಧಿ ಅವರು ಅವ್ರ ಸ್ವತಃ ರೈತರನ್ನು ತಮ್ಮ ಏನಪ್ಪ ಈ ಸಂಸತ್ತಿನಲ್ಲಿರುವಂಥ ಕೋಣೆ ಕರೆಸಿ ಮಾತಾಡುವಂಥ ಪ್ರಯತ್ನ ನಡೆಸಿದರು. ಅದಕ್ಕೆ ಈ ಒಂದು ಈ ಸೆಕ್ಯೂರಿಟಿ ಗಾರ್ಡಿಂದ ಆಗಿರ್ಬೋದು ಅಥವಾ ಸರ್ಕಾರದಿಂದ ಆಗಿರ್ಬೋದು ಒಳಗೆ ಬಿಡದೇ ಹೋದಾಗ ಸಹಜವಾಗಿ ನಾನು ಒಳಗೆ ಹೋಗ್ತೀನಿ ಅನ್ನುವಂಥ ಮಾತನ್ನು, ಹೊರಗೆ ಹೋಗಿ ಮಾತಾಡ್ತೀನಿ ಅನ್ನುವಂಥ ಮಾತನ್ನು ಈ ರಾಹುಲ್ರ ಎತ್ತಿದಾಗ ಮಾತ್ರ ಕೊನೆಗೆ ಬಿಟ್ಟಿದ್ದಾರೆ ಅವರು. ಅವ್ರು ಪಾಸ್ ತೊಗೊಂಡು ಏನೋ ಮಾಡಿ ಕಳಿಸಿದ್ದಾರೆ. ಅದನ್ನು ಹೇಳುವ ಉದ್ದೇಶ ಏನಪ್ಪ ಇಲ್ಲ ಅಂತಂದರೆ, ಒಂದು ಕಡೆ ಇಲ್ಲಿ ವಿರೋಧ ಈ ನಮ್ಮ ಮೋದಿಯವ್ರ ಬಜೆಟ್ ಮೇಲೆ, ಎರಡನೇದಾಗೆ ಯಾವ ರೈತರನ್ನು ಇಲ್ಲಿವರೆಗೆ ತುಳ್ಕೊಂಡು ಬಂದಿದ್ರು, ಯಾರು ದೂರಿಟ್ಟಿದ್ರು ಅಂಥವ್ರನ್ನ ಕರೆಸಿ ಮಾತಾಡಿಸಿ ಅವ್ರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡುವಂಥದ್ದು. ಅದೇ ಕಾಲಕ್ಕೆ ಇದರಿಂದ ಎಷ್ಟು ಸಾಧ್ಯವೋ ಅಷ್ಟು ಒಳ್ಳೆಯ ಪ್ರಚಾರ ಪಡ್ಕೊಳ್ಳುವಂಥ ಬುದ್ಧಿವಂತಿಕರು ಪ್ರಚಾರ ಮಾಡಿದ್ದಾರೆ ಇಲ್ಲ. ಯಾಕಂದರೆ ಕಳೆದ ಈ ಒಂದು 10 ವರ್ಷದಲ್ಲಿ ವಿರೋಧ ಪಕ್ಷಗಳನ್ನ ಯಾವ ರೀತಿಯಾಗಿ ಮೋದಿಯವರು ದಂಡಗಟ್ಟಿದ್ರು ಮಾಡಿದ್ರು ಅವೆಲ್ಲರೂ ಉಳಿದೀವಿ. ಅದನ್ನು ಅವ್ರಿಗೆ ಯಾವುದೇ ರೀತಿಯಾದ ಅವಕಾಶಗಳು ಕೊಟ್ಟಿಲ್ಲ ಅನ್ನೋದು ನಾವು ನೋಡಿದ್ವಿ. ಇಂಥ ಸಂದರ್ಭದಲ್ಲಿ ತಾನು ರೈತ ಪರ, ತಾನು ಯುವಕರ ಪರ, ತಾನು ಬಡವರ ಪರ ಅನ್ನೋದು ತೋರಿಸೋ ಸಲುವಾಗಿ, ತಾನು ಮಹಿಳೆಯರ ಪರ ಅನ್ನೋದು ತೋರಿಸೋ ಸಲುವಾಗಿ ಅನ್ರಿ, ಅಥವಾ ಇಲ್ಲ ಹೊಸ ರಾಜಕೀಯವನ್ನು ಶುರು ಮಾಡಿದಾರಪ್ಪ ಅನ್ನೋರು. ಮತ್ತು ಹಂಗೆ ಅಂದರೆ ಇವತ್ತು ರಾಜಕೀಯ ಬದಲಾವಣೆ ಆಗುವಂಥ ಸಮಯ ಇದು, ಅಂದರೆ ಸ್ಥಿತ್ಯಂತರ ಆಗುವಂಥ ಸಮಯ ಇದು. ಇಲ್ಲಿಯವರೆಗಿನ 10 ವರ್ಷದ ಆಡಳಿತದಲ್ಲೇ ಕಾರ್ಪೊರೇಟ್ಗಳ ಬೆನ್ನು ಹಚ್ಚಿದಂಥ ಮೋದಿಯವರು ಏನೇನು ಸಾಧಿಸಿದರು ಅನ್ನೋದು ಎಲ್ಲರ ಮುಂದೂ ಅದ. ಏನೂ ಅವ್ರಿಗೆ ಸಾಧಿಸ್ಲಿಕ್ಕೆ ಆಗಲಿಲ್ಲ. ತಾವು ನಂಬಿದಂಥ, ತಾವು ಬಯಸಿದಂಥ ಸರ್ಕಾರವನ್ನು ಅಥವಾ ಒಂದು ಒಳ್ಳೆ ಗುಡ್ ಗವರ್ನೆನ್ಸ್ ಅಂತ ಹೇಗೆ ಕೊಟ್ಟಿದ್ರು, ಅಭಿವೃದ್ಧಿ ಪರ ಅಂತ ಹೇಗೆ ಕೊಟ್ಟಿದ್ರು, ಅದು ಮಾಡಲಿಕ್ಕೆ ಆಗಲಿಲ್ಲ ಅನ್ನೋದು ಅವ್ರಿಗೂ ಅನಿಸೋದು. ಅದಕ್ಕಾಗಿ ಈ ಒಂದು ಬಜೆಟ್ದಲ್ಲಿ ಸ್ವಲ್ಪ ಸ್ವಲ್ಪ ಒಂದಿಷ್ಟೇನೋ ಬಡವ್ರ ಪರನೋ, ದುಡಿಯುವ ವರ್ಗದ ಪರನೋ, ಉದ್ಯೋಗ ನಿರ್ಮಿಸುವ ದಿಸೆಯಲ್ಲೋ ಒಂದಿಷ್ಟು ಹೆಚ್ಚುಗಳು ಇಟ್ಟಿದ್ದಾರೆ ಇಲ್ಲಂತೂ ಅಲ್ಲ, ಪೂರ್ತಿಯಾಗಿ ತಳ್ಳಲಿಕ್ಕೆ ಆಗೋದಿಲ್ಲ, ತಳ್ಳಿ ಹಾಕಲಿಕ್ಕೆ ಆಗೋದಿಲ್ಲ. ಆದರೆ ಯಾವ ಪ್ರಮಾಣದಲ್ಲಿ ಅವ್ರ ಪರವಾಗಿ ನಿಲ್ಲಬೇಕಾಯಿತು ಅದು ನಿಂತಿಲ್ಲ. ಅದರಲ್ಲೂ ರಾಹುಲ್ ಗಾಂಧಿಯವರು ತಮ್ಮ ಮೆನಿಫೆಸ್ಟೋದಲ್ಲೇ ನಾನು ರೈತರ ಏನಪ್ಪ ಅಂದರೆ ಎಮ್ ಎಸ್ ಪಿಯನ್ನು ತಂದು ತರ್ತೀನಿ ಅನ್ನೋಂಥ ಮಾತನ್ನು ಮಾತಾಡಿದರು. ಈ ಹಿನ್ನೆಲೆಯಲ್ಲಿ ರೈತರಿಗೆ ಯಾವುದು ಸಹಿತ ಗೊತ್ತಲ್ಲಿತ್ತು, ಏನು ಮಾಡ್ತೀರಪ್ಪ ನೀವು ನಮ್ಮ ಗ್ಯಾರಂಟಿ ಸಲುವಾಗಿ ನೀವು ಅಂತೇಳಿ. ಆದರೆ ಈಗ ಹೇಳ್ಬೋದು ಇತ್ತು ರಾಹುಲ್ ಗಾಂಧಿಯವರು, ಇಲ್ಲ ನೀವು ನಮ್ಗೆ ಅಧಿಕಾರದನ್ನು ಕೊಟ್ಟಿಲ್ಲ, ನಾನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಬೋದಾಗಿತ್ತು. ಆದರೆ ಹಂಗೆ ಅಲ್ಲಾರದ ಅವ್ರನ್ನ ಕರೆದು ಮಾತಾಡಿಸ್ಲಿಕ್ಕೆ ಹೆಚ್ಚಿದ್ದಾರೆ. ಇದು ನಿಜವಾದ ಒಳ್ಳೆಯ ಬುದ್ಧಿವಂತಿಕೆ ಅಥವಾ ರಾಜನೀತಿ ಅನ್ಬೋದು ಇದಕ್ಕೆ. ಯಾಕಂದರೆ ರಾಜನೀತಿ ಅಂದರೆ ಏನು, ಇನ್ನೊಬ್ಬರಿಗೆ ಹಾರ್ಮಾಗಿರಬಾರ್ದು, ತಮ್ಮ ಏನಪ್ಪ ಅಂದರೆ ಹಿಂಸೆ ಇರಬಾರ್ದಲ್ಲೇ ತನ್ನ ಗುರಿಯನ್ನು ಸಾಧಿಸುವಂತ ಹೋಗುವಂಥದ್ದು. ಇದು ಇವತ್ತು ನಾವು ನಮ್ಮ ರಾಹುಲ್ ಗಾಂಧಿಯವರಲ್ಲಿ ಕಾಣ್ತಾ ಇದ್ದೀವಿ. ಹೌದಪ್ಪ, ಏನು ಅಂದರೆ ಸ್ವತಃ ಕಿಸಾನರನ್ನು ರೈತರನ್ನು ಚರ್ಚೆ ಕರೀತಾರೆ, ಮಾತಾಡಿದಾರೆ ಅವ್ರ ಜೊತೆಗೆ, ಇದಕ್ಕೆ ಕಾರಣಪ್ಪ ಪರಿಹಾರ ಹೆಂಗೆ ಹುಡುಕೋದು ಅನ್ನುವಂಥ ಮಾತುಗಳನ್ನು ಮಾತಾಡಿದ್ದಾರೆ. ಇದರಿಂದ ಸಹಜವಾಗಿಯೂ ಇವತ್ತು ರೈತರಿಗೆ ಒಂದು ದೊಡ್ಡ ಹೆಸರು ಈ ಸಂದರ್ಭದಲ್ಲಿ ಬಂದೈತೆ ಅಂತ ಹೇಳಬೇಕಾಗಿದೆ. ಅಂದರೆ ಇಡೀ ದೊಡ್ಡ ಸಮುದಾಯದ ರೈತರು ಈ ದೇಶದ ಅಧಿಕಾರವನ್ನು ಹಿಡಿಯುವಲ್ಲ, ರೈತರು ಏನಾದರೂ ಒಂದಾದ್ರೆ ಬಿಕ್ಕಾದ್ರೆ ಮಾಡಲಿಕ್ಕೆ ಸಾಧ್ಯ. ಯಾಕಂದರೆ ಇವತ್ತು ಒಂದು ಅಂದಾಜಿನ ಪ್ರಕಾರ 60-70% ಜನ ಒಕ್ಕಲ್ತನದ ಮೇಲೆ ತಮ್ಮ ಜೀವನವನ್ನು ಡಿಫೆಂಡ್ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಆ ಜನರೆಲ್ಲ ಸಪೋರ್ಟನ್ನು ಎಲ್ಲಿಸಿಗೂ ಎಲ್ಲ ಸಾಧ್ಯತೆಗಳಿದ್ದಾವೆ. ಅದಕ್ಕಾಗಿ ಈ ಸಂದರ್ಭದಲ್ಲಿ ನಮ್ಮ ರಾಹುಲ್ ಗಾಂಧಿಯವರು ಬುದ್ಧಿವಂತಿಕೆ ಸ್ಟೆಪ್ಪನ್ನು, ತಿಳುವಳಿಕೆ ಸ್ಟೆಪ್ಪನ್ನು ಇಟ್ಟಿದ್ದಾರೆ ಅನ್ನೋದು ಅಷ್ಟ ಸತ್ಯದ. ಹೀಗಾಗಿ ಇದೊಂದು ಏನಪ್ಪ ಅಂತಂದ್ರೆ ಈ ವಿಷಯ, ಅದರಲ್ಲೂ ವಿಶೇಷವಾಗಿ ಈ ರೈತರ ಜೊತೆಗೆ ಮಾತಾಡಿದಂಥದ್ದು, ಮಾತಾಡಿ ಆ ರೈತರಿಗೆ ಒಂದು ಹಾದಿನ ಹುಡುಕುವಂಥದ್ದು, ಮತ್ತು ಅವ್ರಿಗಿಲ್ಲಪ್ಪ ನಿಮ್ಮ ಡಿಮಾಂಡ್ಸ್ ಏನು, ಅವ್ರು ಸಹಜವಾಗಿ ಬೇಡಿಕೆ ಅದ ನಮ್ಮ ಎಮ್ ಎಸ್ ಪಿ ನಮಗೆ ಬೇಕು ಅನ್ನುವಂಥದ್ದು, ಮತ್ತು ಜೊತೆಗೆ ಸ್ವಾಮಿನಾಥನ ಆಯೋಗದ್ದು, ಮತ್ತು ಮಾರ್ಕೆಟ್ ನಮಗೆ ಹೆಸರು ಕೊಡ್ರಿ ಅನ್ನುವಂಥದ್ದು, ಇವೆಲ್ಲ ಬೇಡಿಕೊಳ್ಳಿದ್ದೆ ಅವೆಲ್ಲ ಮಾತಾಡಿದ್ದಾರೆ. ಅಂದ್ರೆ ಇನ್ನು ಏಕಕಾಲಕ್ಕ, ಯಾಕಂದರೆ ಇವತ್ತು ಸಾಕಷ್ಟು ರಾಹುಲ್ ಗಾಂಧಿಯವರು ಜನರ ಸಂಪರ್ಕದಿಂದಾಗಿ ಸಮೀಪ ಹೋಗಿದ್ದಾರೆ, ಜನರ ಸಮೀಪ, ಆದರೆ ಅಧಿಕಾರ ಹಿಡಿದ್ರೆ ಸ್ವಲ್ಪದಲ್ಲಿ ತಪ್ಪಿಸಿಕೊಂಡಿದ್ದರು ಸಹಿತ ಜನ ಇವತ್ತು ರಾಹುಲ್ ರತ್ನ ವಿಶೇಷವಾಗಿ ನೋಡ್ತಾ ಇದ್ದಾರೆ. ಯಾಕಂದರೆ ಇಲ್ಲಿವರೆಗೆ ಕಾಂಗ್ರೆಸ್ ಏನಿತ್ತಪ್ಪ,
ಕಾಂಗ್ರೆಸ್ ಕೇವಲ ಅಧಿಕಾರ ಹಿಡಿಯುವಂಥದ್ದು, ಅಧಿಕಾರ ಸುತ್ತಮುತ್ತಲಿರುವಂಥದ್ದು ಮಾತ್ರ ಇತ್ತು. ಹಿಂದಿನ ನಾವು ಕಾಂಗ್ರೆಸ್ನ ಆಡಳಿತವನ್ನು ಗಮನಿಸಿದ್ರೆ ಏನಂತಪ್ಪ ಅಂತಂದರೆ ಅಲ್ಲೆಲ್ಲ ಅಲ್ಲೇ ಶ್ರೀಮಂತರ ಪರವಾಗಿ, ಬಂಡವಾಳಶಾಹಿಗಳ ಪರವಾಗಿ ಅಥವಾ ಪಾರ್ಟಿ ಪಾರ್ಟಿ ಕೊಡೋರು ಸಲುವಾಗಿ ಒಂದು ಆಡಳಿತ ಮಾಡ್ತಾ ಬಂದಿದ್ದನ್ನು, ಒಂದಿಷ್ಟೇನೋ ಬಜೆಟ್ ಬರೋ ಸಂದರ್ಭದಲ್ಲಿ ಒಂದಿಷ್ಟೇನೋ ದುಡ್ಡನ್ನು ಇಟ್ಟ ಪ್ಯಾಕೇಜ್ ಕೊಟ್ಟ ಬರುವಂಥ ಮಾಡುವಂಥ ನಾವು ಕಾಂಗ್ರೆಸ್ಸನ್ನು ಕಂಡಿದ್ದೀವಿ. ಆದರೆ ಈ ಸಲ ಕಾಂಗ್ರೆಸ್ಗೆ ಸಂಪೂರ್ಣವಾಗಿ ಹೊಸ ರೂಪ ಕೊಡುವಂಥ ಪ್ರಯತ್ನವನ್ನು ಸ್ವತಃ ರಾಹುಲ್ರವರು ಬದಲಾಗುವ ಜೊತೆಗೆ ಮಾಡಿ ತೋರಿಸ್ತಾ ಇದ್ದಾರೆ. ಆದರೆ ಈ 10 ವರ್ಷದ ಆಡಳಿತದಲ್ಲಿ ಮೋದಿಯವರು ಸತತ ಆರ್ಥಿಕ ವ್ಯವಸ್ಥೆಯನ್ನು ಬದಲಾಯಿಸುವಲ್ಲೇ ಅಥವಾ ಹೊಸ ಅರ್ಥ ವ್ಯವಸ್ಥೆ ನಿರ್ಮಿಸುವುದರಲ್ಲೇ ಸೋತಿದ್ದರಿಂದಾಗಿ ಈ ಸಲ ಅವ್ರಿಗೂ ಸಹಿತ, ಯಾಕೆಂದರೆ ಮೋದಿಯವರು ಸಾಮಾನ್ಯವಾದ ಘಟನೆ ಅಲ್ಲ, ನಮ್ಗೆ ಗೊತ್ತಿರಲಿ. ಯಾಕಪ್ಪ ಅಂತಂದರೆ ಅವರೊಬ್ಬ ಗಟ್ಟಿ ಕುಳ ಜೊತೆಗೆ ಗಟ್ಟಿ ವಾದ ಮಾಡೋರು. ಅಂಥವ್ರು ಇವತ್ತು ಈ ಒಂದು ರಾಹುಲ್ರ ಎದುರು ನಿಂತು ಉತ್ತರ ಕೊಡಲಾರ ಸ್ಥಿತಿಗೆ ಬಂದು ನಿಂತಿದ್ದಾರೆ ಅಂತ ಅಂದರೆ ವಾಸ್ತವ ರೀತಿ ಅದು 2014 ಎಣಿತು, ಅದ್ರ ಹಿಂದೆ ಕಾಂಗ್ರೆಸ್ ಸೋತಿದ್ದಿತ್ತು, ಅನೇಕ ಫೇಲ್ಯೂರ್ಸ್ ಆಗಿದ್ದು, ಮಾರ್ಕೆಟ್ ತುಟ್ಟಿಯಾಗಿತ್ತು. ಎಲ್ಲ ಕಾರಣಗಳಿಂದ ಮೋದಿ ಅವರು ಏನು ಮಾತಾಡಿದ್ರು ಜನ ಆಸಕ್ತಿಯಿಂದ ಕೇಳ್ತಾ ಇದ್ರು, ಬದಲಾವಣೆ ಆಗ್ತದಪ್ಪ ನಮಗೆ ಹೊಸ ನಾಯಕತ್ವ ಬರಲಿಕ್ಕತ್ತದ ಅಂತೇಳಿ. ಆದರೆ ಕಳೆದ 10 ವರ್ಷದಿಂದ ಏನಾಯಿತು, ಆ ನಾಯಕತ್ವದ ಭ್ರಮೆಗಳು ಸಹಿತ ಕಿತ್ತು ಹೋಗ್ಬಿಟ್ಟು. ಇವತ್ತು ಹೌದಪ್ಪ ಅವನಲ್ಲಿ ಏನೂ ಇಲ್ಲ, ಮನುಷ್ಯ ಬರ ಮಾತಾಡ್ತಾನೆ, ಮನ್ ಕಿ ಬಾತ್ ಅಂತೇಳಿ ಸದಾ ಅವ್ರ ಮಾತುಗಳನ್ನಷ್ಟೇ ಕೇಳೋದು ಕೃತಿಯನ್ನಲ್ಲ ಅನ್ನೋದು ಈಗಾಗಲೇ ಎಲ್ಲರಿಗೂ ಅಧೀನಾಗಿಬಿಟ್ಟಿದೆ, ಮನದಟ್ಟಾಗಿಬಿಟ್ಟದ. ಹೀಗಾಗಿ ಇವತ್ತು ಮೋದಿ ಅವರು ಸಹಿತ ರಾಹುಲರು ಕೇಳುವಂಥ ಮೂಲಭೂತ ವಿಷಯಗಳಿಗೆ ಉತ್ತರ ಕೊಡಲಾರ ಸ್ಥಿತಿ ಬಂದು ನಿಂತಿದ್ದಾರೆ ಮೋದಿ ಅವರು. ಹೀಗಾಗಿ ಇವತ್ತು ನೋಡ್ತಾ ಇದ್ದೀವಿ ನಾವು ಇದರಲ್ಲಿ ಸಂಸತ್ತಿನಲ್ಲಿ ಯಾವ ರೀತಿಯಾಗಿ ಈ ಒಂದು ನಮ್ಮ ಏನಪ್ಪ ಅಂತಂದರೆ ರಾಹುಲ್ ಗಾಂಧಿಯವ್ರ ಪ್ರಶ್ನೆಗಳನ್ನು ಮಾಡಿದಾಗ ಉತ್ತರ ಕೊಡೋದು ತಡಬಡಿಸ್ತಾರೆ ಅನ್ನುವಂಥದ್ದು. ಅದಕ್ಕಾಗಿ ಹೇಳ್ತಾರೆ ನನ್ನ ಕುದಿಗೆ ಹೆಚ್ಚಲಿಕ್ಕೆ ಹೆಚ್ಚಿದ್ದಾರಪ್ಪ ವಿರೋಧಿಗಳು ಅಂತ. ಅಂದರೆ ಅವ್ರಿಗೆ ಉತ್ತರ ಕೊಡಲಾರದಂಥ ಪ್ರಶ್ನೆಗಳು ಏನಪ್ಪ ಅಂದರೆ ಇಲ್ಲಿಯ ಅನ್ಎಂಪ್ಲಾಯ್ಮೆಂಟ್, ಇಲ್ಲಿಯ ಬಡತನ, ಇಲ್ಲಿಯ ನಿರುದ್ಯೋಗ, ಇವಕ್ಕೆಲ್ಲ ಉತ್ತರ ಕೊಡಲಿಕ್ಕಾಗಿಲ್ಲ ಅವ್ರಿಗೆ. ಅದನ್ನು ಪ್ರಶ್ನೆ ಮಾಡ್ತಾ ಇರ್ತಾರೆ ಅವರು. 2014 ಆವತ್ತಿನ ಮನಮೋಹನ್ ಸಿಂಗ್ ಆಗಿರ್ಬೋದು ಅಥವಾ ಈ ನಮ್ಮ ರಾಹುಲ್ ಗಾಂಧಿಯವ್ರಿಗೆ ಆಗಿರ್ಬೋದು, ಅವ್ರಿಗೂ ಅಂಥ ಪ್ರಸಂಗ ಇತ್ತು, ಅವ್ರಿಗೂ ಉತ್ತರ ಕೊಡೋ ಸ್ಥಿತಿಯಲ್ಲಿದ್ದರು ಅವರು. ಯಾಕಂದರೆ ಸರ್ಕಾರದ ಏನು ಕೆಲಸ ಬೇಕಾಗಿತ್ತು ಅದಾಗಿರಲಿಲ್ಲ, ಫೇಲ್ಯೂರ್ ಆಗಿತ್ತು. ಹೀಗಾಗಿ ಏನು ಪ್ರಶ್ನೆ ಮಾಡಿದ್ರು ಉತ್ತರ ಕೊಡಿಸ್ತೊಳಗ ಮನಮೋಹನ್ ಸಿಂಗ್ರೂ ಇರಲಿಲ್ಲ, ರಾಹುಲ್ ಗಾಂಧಿನೂ ಇರಲಿಲ್ಲ, ಸೋನಿಯಾ ಗಾಂಧೀಜಿಯವರು ಇರ್ಬೋದು ಇರಲಿಲ್ಲ. ಹೀಗಾಗಿ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಇದ್ದಿದ್ದು ಸೋಲುವ ದಿನಗಳನ್ನು ಒಂದರಿಂದ ಧರಿಸ್ತಾ ಬಂದ, ಕೊನೆಗೆ ಇದೇನು ಈ ದೇಶದಿಂದ ಪೂರ ಕಾಂಗ್ರೆಸ್ ಕಿತ್ತು ಹೋಗ್ತದೇನೋ ಅನ್ನುವಂಥ ವಾತಾವರಣ ಇದ್ದಾಗ ನಮ್ಮ ರಾಹುಲ್ ಗಾಂಧಿಯವರು ಈ ಒಂದು ಪಾದಯಾತ್ರೆಯನ್ನು ಮಾಡೋ ಮೂಲಕ ಕಾಂಗ್ರೆಸ್ನ ರಿವೈವ್ ಮಾಡಿದ್ದಾರೆ. ಇವತ್ತು ನಾವು ಹೇಳ್ತಿರೋದು ಮ್ಯಾಲಿನ ಮೇಲೆ ಏನಪ್ಪ ಅಂತಂದರೆ ಪ್ಯಾರಡೈಸ್ ಲಾಸ್ಟ್ ಆಗಿತ್ತು, ಅದು ರಿಗೇನ್ ಮಾಡ್ಕೊಳ್ತಾ ಇದ್ದಾರೆ ಇವತ್ತು ಪ್ಯಾರಡೈಸನ್ನು ಅಂತ ರಾಹುಲ್ ಗಾಂಧಿಯವರು. ಅಂದರೆ ಈ ಒಂದು ಎಲ್ಲ ಸಮಸ್ಯೆಗಳನ್ನು ಇವತ್ತು ಬೀದಿ ರೂಪಕ್ಕೆ ತಂದ ಜನರಿಗೆ ಮುಟ್ಟಿಸುವಂಥ ದೊಡ್ಡ ಸಾಹಸವನ್ನು ಮಾಡ್ತಾ ಇದ್ದಾರೆ. ಜನರು ಇವತ್ತು ನಂಬ್ತಾ ಇದ್ದಾರೆ ರಾಹುಲ್ ಗಾಂಧಿಯವ್ರನ್ನ. ಹೌದಪ್ಪ ಇವರಲ್ಲಿ ಏನು ಹೌದಪ್ಪ ಒಳ್ಳೆಯ ವಿಚಾರಗಳಿದ್ದಾವೆ, ಯಾಕೆ ಉಳಿದವ್ರ ಇವರಲ್ಲ ಅನ್ನುವಂಥದ್ದು. ಮಧ್ಯದಾಗಿನ ಇವರು ಏನು ಪಾದಯಾತ್ರೆ ಮಾಡಿದರು 4,000 ಏನಪ್ಪ ಕಿಲೋಮೀಟ್ರು, ಜೊತೆಗಿತ್ತ ಪೂರ್ವದಿಂದ ಪಶ್ಚಿಮ ತನಕ ಅಥವಾ ಮುಂಬೈ ತನಕ ನಡೆದಾಡಿದ್ದು, ಅದ್ರ ಜೊತೆ ಬಸ್ನಲ್ಲಿ ವ್ಯವಹರಿಸಿದ್ದು, ಇದೆಲ್ಲ ಏನು ಮಾಡಿದಪ್ಪ ಅಂದರೆ ಇವತ್ತು ನಮ್ಮ ರಾಹುಲ್ ಗಾಂಧಿಯವ್ರನ್ನ ಒಬ್ಬ ನಾಯಕನನ್ನ ತಯಾರು ಮಾಡಿದ್ದಾರೆ. ಅದು ಇವೆಲ್ಲ ನೆಲೆಯಲ್ಲಿ ಇವತ್ತು ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಉತ್ತರ ನಮ್ಮ ಮೋದಿ ಅವರಿಂದ ಸಿಗ್ತಾ ಇಲ್ಲ. ಅದಕ್ಕಾಗಿ ಏನಾಗಿ ಬಿಡೋದಪ್ಪ ಅಂತಂದರೆ ಇವತ್ತು ಮೋದಿ ಅವರು ಏನು ತಿಳಿಲಾರದ ಕಕ್ಕ ಬಿಕ್ಕಿ ಆಗ್ತಾ ಇದ್ದಾರೆ ಅಂತ. ಏನು ಮಾಡಲಪ್ಪ ಈ ಉತ್ತರ ಕೊಡಲಿ ಅಂತ ಏನು ನೋಡಿದ್ರು. ಫಸ್ಟ್ ಸಂಸದ, ಈ ಸಂಸದ ಆದ ಪೈಲಾ ದಿನ ಯಾವ ರೀತಿ ಅಟ್ಯಾಕ್ ಮಾಡಿದರು, ಏನು ಮಾಡಿದರು ಅಂತೇಳಿ ಅದಕ್ಕಾಗಿ ಗಾಬರಿಗೊಂಡಂತಹ ನಮ್ಮ ಮೋದಿಯವರು ಏನು ಉತ್ತರ ಕೊಟ್ಟರು ಅದಕ್ಕಂತೇಳಿ. ಅವರು ಕೇಳುವ ಮುದ್ದೆಗಳಿಗೆ ಉತ್ತರನೂ ಕೊಡಲಾರದ ಎಸ್ಕೇಪಿಸಮ್, ಏನೂ ಉತ್ತರ ಕೊಡುವಂಥದ್ದು. ಮತ್ತು ಧರ್ಮ ನೆಲೆಯಲ್ಲಿ ಏನು ಫಂಕ್ಷನ್ ಮಾಡೋದು, ಮತ್ತೇನು ಮಾಡೋದು ಮಾಡಿದರು. ಆದರೂ ಸಹಿತ ಅದಕ್ಕೆ ಅದು ಏನಾಗ್ಯದಪ್ಪ ಜನ ಇದ್ದಿದ್ದು ಇವರು ನಂಬಲಾರ ಸ್ಥಿತಿ ಒಳಗಿದ್ದಾರಂತ. ಮತ್ತು ಇವತ್ತು ಬಜೆಟ್ ಇದೆಲ್ಲ ಹೋಗಿ ಹೌದಪ್ಪ ಅವ್ರಿಗೆ ಮುಟ್ತದೆ ಅಂತ ಅನ್ನೋದು ಗ್ಯಾರಂಟಿ ಇಲ್ಲ ಇನ್ನೂ. ಯಾಕಂದರೆ ಇನ್ನೂ ಏನೇನು ಡೆವಲಪ್ಮೆಂಟ್ ಆಗ್ತಾವೆ ಗೊತ್ತಿಲ್ಲ. ಆದರೆ ತುರ್ತು ಮಾತ್ರ ಮೋದಿಯವರು ತಮ್ಮ ಸರ್ಕಾರ ಉಳಿಸುವ ಸಲುವಾಗಿ ಮಾಡಿರ್ಬೋದಿಲ್ಲ ಅಂತಲ್ಲ, ಅಟ್ಲೀಸ್ಟ್ ಆ ನೆಪದಾಗಾದರೂ ಸಹಿತ ಅವೆರಡು ರಾಜ್ಯಗಳು ಇನ್ನೂ ಸ್ವಲ್ಪ, ಅದರಲ್ಲೂ ಬಿಹಾರ, ಬಿಹಾರ ಇನ್ನಷ್ಟು ಉದ್ಧಾರ ಆಗಬೇಕಾಗಿದೆ. ಯಾಕಪ್ಪ ಅಂತಂದರೆ ಪೂರ್ತಿಯಾಗಿ ಬಡ ರಾಜ್ಯ ಆಗಿಹೋಗ್ಬಿಟ್ಟದು. ಇವೆಲ್ಲ ಈ ಡೆವಲಪ್ಮೆಂಟ್ಗಳು ಈ ನಡೆದಿದ್ದು ನೋಡಿದಾಗ ವಿಶೇಷವಾಗಿ ಈ ನಮ್ಮ ಮೋದಿಯವರ ಆಗಿರ್ಬೋದು, ರಾಹುಲ್ ಅವರಾಗಿರ್ಬೋದು, ಇವರಿಬ್ಬರು ತೀವ್ರವಾದ ಸ್ಪರ್ಧೆಯಲ್ಲಿ ಬಂದು ನಿಂತಿದ್ದಾರೆ ಅನ್ನುವಂಥದ್ದು ಮಾತು. ಜೊತೆಗೆ ಇನ್ನೊಂದು ಮಾತನ್ನು ಮತ್ತೆ ಹೇಳುವಂಥದ್ದು ಏನಪ್ಪ ಅಂತಂದರೆ ಇವತ್ತು ರಾಹುಲ್ ಗಾಂಧಿಯವರು ಒಬ್ಬ ನಾಯಕನಾಗಿ ಹುಡ್ತಾ ಇದ್ದಾರೆ.
ಅನ್ನುವಂಥದ್ದು. ಇಲ್ಲಿವರೆಗೆ ಮೋದಿಯವ್ರನ್ನ ಬಿಟ್ಟರೆ ಯಾರೂ ಇಲ್ಲ ಅನ್ನುವಂಗೆ ಆಗಿದ್ದ ಪರಿಸ್ಥಿತಿ. ಅಂತಹ ಸಂದರ್ಭದಲ್ಲೇ ಇವತ್ತು ರಾಹುಲ್ ಗಾಂಧಿಯವರು ಸ್ವತಃ ತಮ್ಮ ಅನೇಕ ತಪ್ಪು ಸರಿಗಳನ್ನು ಮಾಡಿಕೊಂಡು ತಿದ್ದುಕೊಂಡು ಬಿದ್ದು ಎದ್ದು ಒಬ್ಬ ನಾಯಕರಾಗಿ ಬೆಳೀತಾ ಇದ್ದಾರೆ. ಜೊತೆಗೆ ಏನು ಮಾಡಬೇಕು ನಾವು ಇವತ್ತು ಅನ್ನೋದ್ರ ಬಗ್ಗೆ ಅವರು ಚಾಣಾಕ್ಷತೆಯಿಂದ ವರ್ಕ್ ಮಾಡ್ತಾ ಇದ್ದಾರೆ. ಮತ್ತು ಅದೇ ರೀತಿ ಮೀಡಿಯಾವನ್ನು ಯಾವ ರೀತಿ ಹೇಳ್ಕೋಬೋದು ಅನ್ನೋದಕ್ಕೂ ಸಹಿತ ಎಕ್ಸಾಂಪಲ್ ಆಗ್ತಾ ಇದ್ದಾರೆ. ಅಂತೂ ನಾವು ಹೇಳೋದು ಉದ್ದೇಶ ಏನಪ್ಪಾ ಅಂತಂದರೆ, ಈ ಬುದ್ಧಿವಂತ ರಾಹುಲ್ ಅವರು ಬುದ್ಧಿವಂತ ನಮ್ಮ ಮೋದಿಯವ್ರಿಗಿಂತಲೂ ಎಲ್ಲ ದೃಷ್ಟಿಯಿಂದಲೂ ತಾವು ಒಬ್ಬ ಸ್ಟ್ಯಾಂಡರ್ಡ್ ವ್ಯಕ್ತಿತ್ವವನ್ನು ತೋರಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ, ತೋರಿಸ್ತಾರೂ ಇದ್ದಾರೆ. ಮತ್ತು ಅದು ಜನರ ಧ್ವನಿಯನ್ನು ತೊಗೊಂಡು ಬೆಳೆಸ್ತಿದ್ದಾರೆ. ಹೇಳ್ತಾರೆ ಮೋದಿಯವರು ಅಷ್ಟ ನಾವು ಜನಪರದ ಬಗ್ಗೆ ಕೆಲಸ ಮಾಡೋಕ್ಕೈತೀವಿ ಅಂತೇಳಿ. ಆದರೆ ಅದೇ ಬಡವರಿಗೆ ಇಲ್ಲಿವರೆಗೆ ಪೋನ್ ಮಾಡೋದಾದಂಥ ಬಡವರಿಗೆ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು ಇವ್ರ ಕಡೆಯಿಂದ ಆಗಿಲ್ಲ. ಮತ್ತು ಅದೇ ಕಾಲಕ್ಕೆ ನಾವು 2 ಕೋಟಿ ಪ್ರತಿ ವರ್ಷ ಉದ್ಯೋಗ ಸೃಷ್ಟಿ ಮಾಡ್ತಂತ ಹೇಳಿದ್ರು, ಅದನ್ನು ಮಾಡಲಿಕ್ಕಾಗಿಲ್ಲ. ಹೋರ್ ಗಡಿಗೆ 1 ಕೋಟಿ ಅಂದ್ರೆ ಮಾಡಿದರೆ ವರ್ಷಕ್ಕೆ ಅನ್ನೋದು ಪ್ರಶ್ನೆ ಕೇಳ್ತಾ ಇದ್ದಾರೆ ಯುವಕರು, ಅದಕ್ಕೂ ಉತ್ತರ ಕೊಡೋಕ್ಕಾಗ್ತಾ ಇಲ್ಲ. ಈ ಮೂಲಭೂತ ಪ್ರಶ್ನೆಗಳನ್ನು ಇವತ್ತು ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ರಾಹುಲ್ ಗಾಂಧಿಯವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನಪ್ಪ ನೀವು ಮಾಡಿದಿರಿ ನಮ್ಮ ಬಡವರಿಗಾಗಿ ಅನ್ನುವಂಥದ್ದನ್ನು, ಯಾಕೆ ನೀವೇ ಜಾತಿ 4 ಮಾಡಿದಿರಿ ಬಡವ್ರ ಜಾತಿ ಅಂತ ಒಂದು. ಈಗ ನಿಮಗೆ ಹೇಳಿದಂಗೆ ಬಡವ್ರ ಜೊತೆಗೆ ಈ ನಿರುದ್ಯೋಗಿಗಳು, ಯುವಕರು, ಮಹಿಳೆಯರು, ಮುದುಕರು ಇವರೆಲ್ಲ ನಮ್ಮ ಫ್ರೆಂಡ್ಸ್ ಅನ್ನೋಂಗೆ ಮಾತಾಡಿದ್ರಿ. ಇವ ಏನಪ್ಪ ಅಂದ್ರೆ ಜಾತಿಗಳು ಅಂತ ಹೇಳಿದಿರಿ. ಆದರೆ ಇವತ್ತು ಅವುಗಳಿಗೆ ಉತ್ತರವನ್ನು ಕೊಡುವಂಥ ಅದನ್ನು ಪ್ರಶ್ನೆ ಕೇಳ್ತಾ ಇದ್ದಾರೆ ರಾಹುಲ್ ಗಾಂಧಿಯವರು. ಆ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಸ್ಥಿತಿ ಒಳಗೆ ಇವತ್ತು ಉಳಿತಾ ಇಲ್ಲ. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ, ಈ 10 ವರ್ಷ ಆಡಳಿತ ಇಲ್ಲೆಲ್ಲ ವೈಫಲ್ಯತೆಯನ್ನು ಕಂಡಿದ್ದೀರಿ, ಒಂದರಿಂದ ಒಂದು ತೊಂದರೆಗಳನ್ನು ಅನುಭವಿಸಿದಿರಿ. ಇವತ್ತು ರಾಹುಲ್ ಕೇಳುತ್ತಿರುವಂಥ ಮಣ್ಣಿನ ಪ್ರಶ್ನೆಗಳು, ನೆಲದ ಪ್ರಶ್ನೆಗಳಿಗೆ ಉತ್ತರ ಹೇಳಲಿಕ್ಕೆ ಆಗ್ತಾ ಇಲ್ಲ. ಏನೇನೋ ಈ ಒಂದು ಇಲೆಕ್ಷನ್ದಲ್ಲಿ ಮಾತಾಡಿದರೆ ಅದನ್ನು ಪ್ರಶ್ನೆ ಮಾಡಿದರು ಅವರು. ನಾ ಬಯಾಲಾಜಿಕಲ್ಲಾಗಿ ಹುಟ್ಟಿಲ್ಲ ಮಾಡಿಲ್ಲ, ನೀವೇನು ಸ್ಟೇಟ್ಮೆಂಟ್ ಕೊಟ್ರಿ ಅದು ಯಾವ ರೀತಿಯಾಗಿ ನಿಮ್ಗೆ ತಿರುಗಿ ಬಾನ ಮಾಡಿದ್ರು, ತಿರುಗಿ ಬಾನ ಮಾಡಿ ನಿಮ್ಮ ನೆಕ್ಸ್ಟ್ ಇಡೀ ಪಾರ್ಲಿಮೆಂಟ್ದಲ್ಲೇ ಹೊರಗೆ ಯಾವ ರೀತಿಯಾಗಿ ಒಂದು ಏನಪ್ಪ ಅಂದರೆ ನಿಮ್ಮ ಬಗ್ಗೆ ಕುಚ್ಚಿತ ಭಾವನೆಯಿಂದ ಸಣ್ಣ ಭಾವನೆ ನೋಡುವಂಗೆ ಮಾಡಿದ್ರು ಅನ್ನೋದು ಸಹಿತ ಕಣ್ಣು ಮುಂದದ. ಅದಕ್ಕಾಗಿ ಇವತ್ತು ಮೋದಿಯವರು ಒಂದನೇದಾಗಿ ಅವರು ಒಂದು ಹೊಸ ಈ ಒಂದು ರಾಹುಲರ ಒಂದು ದಾಳಿಗೆ ಉತ್ತರ ಹುಡುಕುವಂಥದ್ದಾಗಬೇಕು. ಇಲ್ಲ ಎರಡನೇ ಆಯ್ದಪ್ಪ ಅಂತಂದ್ರೆ ಇನ್ನು ಇದನ್ನು ಬಿಟ್ಟು ಬೇರೆದವ್ರು ಬಿಟ್ಟು ಕೊಡಬೇಕು ಅದನ್ನಂತೇಳಿ. ಯಾಕಂದರೆ ರಾಹುಲರ ಎದುರುಗಡೆಗೆ ಮೋದಿಯವರು ಭಾಳ ನಿಶ್ಚಿತ ಆಗ್ತಾ ಇದ್ದಾರೆ. ಪ್ರತಿಯೊಂದು ಸಮಸ್ಯೆಗಳಿಗೆ ಉತ್ತರವನ್ನು ಕೊಡುವ ಸ್ಥಿತಿ ಒಳಗೆ ಅವರಿಲ್ಲ. ಯಾಕಂದರೆ ಆಲ್ರೆಡಿ ಈ ದೇಶದ ಏನಪ್ಪ ಅಂತಂದರೆ ಅರ್ಥವ್ಯವಸ್ಥೆ ಡಾಮಾಡೋಲಾಗಿದೆ, ಅಲ್ಲಾಡ್ತಾ ಇದೆ, ಅದು ಉದ್ಧಾರ ಆಗ್ತದೆ ಅನ್ನೋಂಥದ್ದು ಯಾವುದೇ ದೃಷ್ಟಿಕೋನ ಇವತ್ತು ಉಳಿದಿಲ್ಲ. ಮತ್ತು ಇಂದಿನ ಈ ಒಂದು ಏನಪ್ಪ ಅಂತಂದ್ರೆ ಬಜೆಟ್ ಆದ ಸಹಿತ ಇದು ಕೇವಲ ನಿಮ್ಗೆ ಗೊತ್ತಿದ್ದ ಮೂಲಭೂತ ಸೌಕರ್ಯಗಳಿಗಾಗಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಬೆಳೆಸುವಾಗ ಮಾಡ್ತಾ ಇದ್ದೀರಿ. ಅದು ಎಷ್ಟು ಮಟ್ಟಿಗೆ ಆಗ್ತದೋ ಇಲ್ಲೋ ಮುಂದಿನ ದಿನಗಳಲ್ಲಿ ಕಾಣುವಂಥದ್ದು. ಆದರೆ ಒಂದು ಮಾತ್ರ ಸತ್ಯ ಇದೆ, ಇದು ಈಗೇನು ಇವತ್ತು ರಾಹುಲ್ ರೀತಿಯಂಥ ಪ್ರಶ್ನೆಗಳು ಒಂದಿದ್ದು ಇದು ಕೇವಲ ಎಲ್ಲ ರಾಜ್ಯಕ್ಕೆ ಸಂಬಂಧಿಸಿದ ಎಲ್ಲ ಸಂಸತ್ತು ಇಡೀ ದೇಶದ ಎಲ್ಲ ರಾಜ್ಯಗಳಿಗೆ ಸಂಬಂಧಿಸಿದ್ದು ಅನ್ನುವಂಥ ಪ್ರಶ್ನೆಯನ್ನು ಮುಂದಿಟ್ಟುಕೊಂಡು ಅಲ್ಲಿ ಹೋರಾಟ ಮಾಡ್ತಾ ಇರೋದು ಏನಪ್ಪ ಅಂತಂದ್ರೆ ಇದೊಂದು ರೀತಿ ವಿರೋಧ ಪಕ್ಷಗಳಿಗೆ ಬೂಸ್ಟ್ ಆದಂಗೆ ಅಂತ. ಇಲ್ಲಿವರೆಗೆ ಬಂದಂಥ ನಾವು ಈ 10-11 ವರ್ಷದಲ್ಲಿ ಯಾವ ಅಂತ ಹೇಳ್ಕೊಳ್ಳುವಂಥ ವಿರೋಧಗಳು ವ್ಯಕ್ತ ಆಗಿರಲಿಲ್ಲ. ಆದರೂ ಸಹಿತ ಆ ಪ್ರಮಾಣದಲ್ಲೇ ಇಫೆಕ್ಟ್ ಆಗಿರಲಿಲ್ಲ ಸಮಾಜ ಮೇಲೆ. ಹೀಗೆಲ್ಲ ಇದ್ದು ಸಂದರ್ಭದಲ್ಲೇ ಅದಕ್ಕಾಗಿ ಇವತ್ತು ರಾಹುಲ್ರು ಒಬ್ಬರ ನಾಯಕರಾಗಿ ಬೆಳೆದಷ್ಟೇ ಅಲ್ಲ, ಜೊತೆಗೆ ಹೊಸ ರಾಜಕೀಯನ ನಮ್ಮಲ್ಲಿ ಹೇಳ್ತಾ ಇದ್ದಾರೆ, ಹೊಸ ಹಾದಿಗಳನ್ನು ತೋರಿಸ್ತಾ ಇದ್ದಾರೆ. ಕಾರ್ಪೊರೇಟ್ ಪರ ಅಲ್ಲಪ್ಪ ನಮ್ಮದೊಂದು ಧ್ವನಿ ಹೇಳ್ತಾ ಇದ್ದಾರೆ. ಜೊತೆಗೆ ರೈತರ ಸಮಸ್ಯೆಗಳ ಬಗ್ಗೆ, ಬಡವರ ಸಮಸ್ಯೆಗಳ ಬಗ್ಗೆ, ನಿರುದ್ಯೋಗಗಳ ಬಗ್ಗೆ ಇವರ ಬಗ್ಗೆ ಇವತ್ತು ಸಂಸತ್ತಿನಲ್ಲೇ ತೀವ್ರವಾಗಿ ಮಾತಾಡುವಂಥದ್ದು ಮಾಡ್ತಾ ಇದ್ದಾರೆ. ಇವೆಲ್ಲ ಒಳ್ಳೆಯ ಡೆವಲಪ್ಮೆಂಟ್ಗಳು, ಹೊಸ ರಾಜಕಾರಣ ನಮ್ಮಲ್ಲಿ ಮೂಡಲಿಕ್ಕೆ ಹಾದಿ ಆಗ್ತಾಯಿದೆ. ಇದು ಯಾವ ರೀತಿ ಯಾವ ಟರ್ನ್ ತೊಗೊಳ್ತದೆ ನೋಡಬೇಕಾಗಿದೆ. ಆದರೆ ಮೋದಿಯವರು ಮಾತ್ರ ರಾಹುಲ್ರ ಮುಂದೆ ದಿನದ ದಿನಕ್ಕೆ ಏನಪ್ಪ ತಮ್ಮ ನಾಯಕತ್ವವನ್ನು ಕಳೆದುಕೊಳ್ತಾ ಇದ್ದಾರೆ ಅನ್ನೋದು ಮಾತ್ರ ಕಣ್ಣಿಗೆ ಕಾಣುವ ಸತ್ಯವಾಗಿದೆ. ಅಥವಾ ಅಂಗೆ ಹುಣ್ಣಿಗೆ ಕನ್ನಡಿ ಬೇಕೇ ಅನ್ನೋದಕ್ಕೆ ಈ ಒಂದು ಸಂಸತ್ತಿನ ದಿನನಿತ್ಯದ ಕಾರ್ಯಕ್ರಮ ನೋಡಿದ್ರೆ ಸಾಕು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಜೊತೆಗೆ ಕಾಮೆಂಟ್ ಮಾಡೋದು ಮರಲಿಕ್ಕೆ ಹೋಗ್ಬೇಡ್ರಿ. ಮತ್ತು ಇನ್ನೊಂದೇನಪ್ಪ ಸಬ್ಸ್ಕ್ರೈಬ್ ಆಗೋದು ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಹೊಸ ರಾಜಕೀಯದ ಆರಂಭ ಆಗಿದೆ ಅನ್ನೋದು ಮಾತ್ರ ಸತ್ಯದ. ಅದು ವಾಸ್ತವದ ಆರ್ಥಿಕ ನೆಲೆಗಟ್ಟಿನಲ್ಲಿ, ಜೊತೆಗೆ ಹಳೆ ಕಾಂಗ್ರೆಸ್ ಇವತ್ತು ಎಂಡ್ ಆಗ್ತಾ ಇದೆ, ಅದು ದಿನ ಸಾಯ್ತಾ ಇದೆ ಅನ್ನೋದು ಅಷ್ಟು ಸತ್ಯದ. ನಿಮ್ಗೆ ಲೈಕ್ ಆಗಿರ್ಬೋದು ಅಂತ ತಿಳ್ಕೊಳ್ತೀನಿ. ಮತ್ತು ಇದು ಹೇ ಸೀತಾರಾಮ್, ಸತ್ಯದ ಕೈಗೆ ನೋಡಿ ವಂದನೆಗಳು.